ನಮಸ್ಕಾರ. ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವ ನನ್ನೆಲ್ಲ ಆತ್ಮ ಬಂಧುಗಳಿಗೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳುವುದಕ್ಕೆ ಒಂದು ಸುವರ್ಣಾವಕಾಶವನ್ನು ಮಾಡಿಕೊಟ್ಟ ಸಾಧನಕೇರಿ ಸಾಹಿತ್ಯ ವೇದಿಕೆ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನ ಬೆಂಗಳೂರು, ಈ ಸಂಸ್ಥೆಗಳಿಗೆ ನನ್ನ ಪ್ರೀತಿಯ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ನಾನು ಪಾಲ್ಗೊಳ್ಳುವುದಕ್ಕೆ ಕಾರಣರಾದ ಪ್ರೀತಿಯ ವತ್ಸಲ ಮೇಡಮ್ ಮತ್ತು ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್ ಅವರಿಗೆ ನನ್ನ ಮನಃಪೂರ್ವಕವಾದ ಧನ್ಯವಾದಗಳು. ಕನ್ನಡ ಸಾಹಿತ್ಯಕ್ಕೆ ದಾಸವರೇಣ್ಯರ ಕೊಡುಗೆ ಅಪಾರವಾದದ್ದು. ಹಲವಾರು ದಾಸ ಕೀರ್ತನೆಗಳೊಂದಿಗೆ ಕನಕದಾಸರು, ಜಗನ್ನಾಥದಾಸರು, ಹೆಳವನಕಟ್ಟೆ ಗಿರಿಯಮ್ಮ ಈ ಮೂವರು ಕವಿಗಳೂ ಆಗಿ ರಚಿಸಿಕೊಟ್ಟಿರುವ ಹಲವಾರು ಕಾವ್ಯಗಳು ಕೂಡ ದಾಸವರೇಣ್ಯರ ಕೊಡುಗೆಯೇ. ಕನಕದಾಸರು ಅದ್ಭುತವಾದ ಅಸಂಖ್ಯ ಕೀರ್ತನೆಗಳೊಂದಿಗೆ ಮೋಹನ ತರಂಗಿಣಿ, ನಳಚರಿತ್ರೆ, ಹರಿಭಕ್ತಿ ಸಾರ ಮತ್ತು ಈ ರಾಮಧಾನ್ಯ ಚರಿತೆ ಎಂಬ ನಾಲ್ಕು ಕಾವ್ಯಗಳನ್ನು ಕೂಡ ಕನ್ನಡ ಸಾಹಿತ್ಯಕ್ಕೆ ಬಳುವಳಿಯಾಗಿ ಕೊಟ್ಟಿದ್ದಾರೆ. ರಾಮಧಾನ್ಯ ಚರಿತೆ, ಸಾಮಾನ್ಯವಾಗಿ ರಾಮ ಮತ್ತು ಧ್ಯಾನ ಅನ್ನೋದು ಎಲ್ಲರಿಗೂ ಸುಪರಿಚಿತವಾದ ಪದ್ಯಗಳು, ಆದರೆ ಇದು ರಾಮಧಾನ್ಯ ಚರಿತೆ. ಇಲ್ಲಿ ಧಾನ್ಯದ ಕಥೆಯನ್ನು ಹೇಳ್ತಾ ಒಂದು ಧಾನ್ಯಕ್ಕೆ ತನ್ನ ಹೆಸರನ್ನೇ ಕೊಟ್ಟು ರಾಮಧಾನ್ಯ ಮಾಡಿರುವಂಥ ಈ ಅಪರೂಪದ ಕಥೆಯನ್ನು ಕನಕದಾಸರು ರಾಮಾಯಣದ ಕಥೆಯೊಳಗೆ ನುಸುಳಿ ನಮಗೆ ಒಂದು ವಿಶೇಷವಾದ ಕಾವ್ಯವನ್ನು ಕೊಟ್ಟಿದ್ದಾರೆ. ಕನ್ನಡ ಸಾಹಿತ್ಯದಲ್ಲಿ ಈ ರಾಮಧಾನ್ಯ ಚರಿತೆಗೆ ಒಂದು ವಿಶಿಷ್ಟವಾದ ಸ್ಥಾನವಿದೆ. ಇದೊಂದು ವಿಭಿನ್ನ ಅಣಕು ಕಾವ್ಯ. 158 ಭಾಮಿನಿ ಷಟ್ಪದಗಳಲ್ಲಿ ಬಹಳ ಸಂಗ್ರಹಯೋಗ್ಯವಾದ ಕೃತಿ ಮತ್ತು ಸಂಗ್ರಹಾತ್ಮಕವಾಗಿ ಒಂದು ಕಾವ್ಯವನ್ನು ಎಷ್ಟು ಚೆನ್ನಾಗಿ ಬರಿಬೋದು ಅನ್ನೋದಕ್ಕೆ ಕನಕದಾಸರದ್ದು ಈ ಕಾವ್ಯ ಒಂದು ಮೇರು ಉದಾಹರಣೆ. ಇದರಲ್ಲಿ ಮಹಾಭಾರತದಿಂದ ಕತೆ ಪ್ರಾರಂಭವಾಗಿ ರಾಮಾಯಣಕ್ಕೆ ಹೊರಟು ರಾಮಾಯಣದಲ್ಲಿ ಈ ರಾಮಧಾನ್ಯ ಚರಿತೆಯು ಕೂಡ ಸೇರಿಕೊಳ್ಳುತ್ತೆ. ಈ ಕತೆ ಕೇವಲ ವಿನೋದಕ್ಕೆ ಬರೆದ ಕತೆ ಎಂಬುದು ಹಲವರ ಅಭಿಪ್ರಾಯ. ಪಂಚತಂತ್ರ, ಮಕ್ಕಳ ಕಥೆಗಳು, ಈ ರೀತಿಯ ಅನೇಕ ಕಥೆಗಳಲ್ಲಿ ಪ್ರಾಣಿ ಪಕ್ಷಿಗಳು ಮಾತಾಡಿದ್ದನ್ನು ನಾವು ನೋಡಿದ್ದೇವೆ. ಅಪರೂಪಕ್ಕೆ ಮರಗಿಡಗಳು ಮಾತಾಡಿದ್ದನ್ನು ಕೂಡ ನಾವು ನೋಡಿದ್ದೇವೆ. ಈ ರಾಮಧಾನ್ಯ ಚರಿತೆಯ ವಿಶೇಷ ಅಂದರೆ ಧಾನ್ಯಗಳು ಇಲ್ಲಿ ಮಾತಾಡ್ತಾ ಇರುವಂಥದ್ದು. ಯಾರಿಗೂ ಹೊಳೆಯದ ಒಂದು ಅಪೂರ್ವ ಕಲ್ಪನೆ ಒಬ್ಬ ಕವಿಗೆ ಬಂದಿದೆ ಅಂದರೆ ಅದರ ಹಿಂದೆ ಮಹತ್ತರವಾದ ಒಂದು ಕಾರಣ ಇರುತ್ತೆ. ನೇರವಾಗಿ ಹೇಳಲಾಗದ್ದನ್ನು ವಿಡಂಬನೆಯಿಂದ ಹೇಳುವ ಪ್ರಯತ್ನವಿರುತ್ತೆ. ತಮಗಾದ ವಿಚಿತ್ರ ಅನುಭವವನ್ನು ಸಾಹಿತ್ಯ ರೂಪದಲ್ಲಿ ಹಂಚಿಕೊಳ್ಳುವ ತುಡಿತ ಕವಿಗೆ ಇರುತ್ತೆ. ಆ ಕಾಲದ ಅಥವಾ ಹಿಂದಿನಿಂದಲೂ ಬಂದ, ಇಂದಿಗೂ ಇರುವಂಥ ವರ್ಗ ಸಂಘರ್ಷವೇ ಈ ಕಾವ್ಯಕ್ಕೆ ಕಾರಣ ಎನ್ನುವುದು ಹಲವಾರು ವಿದ್ವಾಂಸರ ಅಭಿಪ್ರಾಯ. ಜಾತಿ ಸಂಘರ್ಷ, ಬಡವ ಶ್ರೀಮಂತರ ಸಂಘರ್ಷ, ಕನ್ನಡ ಮತ್ತು ಸಂಸ್ಕೃತ ಭಾಷಾ ಸಂಘರ್ಷ, ಇವೆಲ್ಲವೂ ಕೂಡ ಕನಕದಾಸರನ್ನು ಯಾವತ್ತೂ ಕಾಡಿದ ಅಂಶಗಳು. ಈ ಅಂಶಗಳನ್ನು ನಾವು ಹಲವಾರು ಅವರ ಕೀರ್ತನೆಗಳಲ್ಲಿ ಕಾಣ್ತಾ ಬಂದಿದ್ದೇವೆ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ. ಈ ಕುಲದ ನೆಲೆಯನೇನಾದರೂ ಬಲ್ಲಿರ ಎನ್ನುವ ಸಾಲನ್ನು ನಾವು ಪ್ರತಿ ಹೆಜ್ಜೆಗೂ ನೆನಪಿಸಿಕೊಂಡು ವ್ಯವಹರಿಸಬೇಕಾಗಿದೆ. ಈ ವಾಕ್ಯ ನಾವು ಮೇಲ್ವರ್ಗದವರು ಎಂದು ಭಾವಿಸಿಕೊಂಡು ಆಕಾಶದಲ್ಲಿರುವವರನ್ನು ಭೂಮಿಗೆ ಇಳಿಸುವ ಪ್ರಯತ್ನವಾಗಿದೆ. ಹಾಗೆಯೇ ನಾವು ಕೆಳವರ್ಗದವರು ಅಂದುಕೊಂಡು ಪಾತಾಳಕ್ಕೆ ಇಳಿದು ಹೋದವರನ್ನು ಭೂಮಿಗೆ ಮೇಲೆತ್ತುವಂಥ ಕೆಲಸವಾಗಿದೆ. ಆ ಮೂಲಕ ಸಮಾನತೆಯನ್ನು ತರುವಂಥ ಒಂದು ಆಶಾಭಾವ, ಇಂಥದ್ದೇ ಒಂದು ಆಶಾಭಾವ ಕನಕದಾಸರ ರಾಮಧಾನ್ಯ ಚರಿತೆಯದ್ದು. ಇದರಲ್ಲಿ ಪ್ರಭುವಾದ ಶ್ರೀರಾಮಚಂದ್ರನಿಂದಲೇ ನ್ಯಾಯ ತೀರ್ಮಾನವಾಗುವ ಒಂದು ಅದ್ಭುತ ಕಲ್ಪನೆಯಲ್ಲಿ ಕಥೆಗೆ ಒಂದು ಧಾರ್ಮಿಕ ಚೌಕಟ್ಟನ್ನು ಕೂಡ ಕನಕದಾಸರು ಕೊಟ್ಟಿದ್ದಾರೆ. ಒಳ್ಳೆಯ ನಾಯಕನಿಂದ ಯೋಗ್ಯವಾದ ತೀರ್ಮಾನವನ್ನು ಇಲ್ಲಿ ಕೊಡಿಸಿದ್ದಾರೆ. ಇದು ಕನಕದಾಸರ ತೀರ್ಮಾನವಲ್ಲ, ಶ್ರೀರಾಮಚಂದ್ರನದು ಮತ್ತು ದೇವತೆಗಳಿಂದ ಕೊಟ್ಟಂಥ ತೀರ್ಮಾನ ಎಂಬುದರ ಮೂಲಕ ಇಲ್ಲಿಯ ಸಂದೇಶಕ್ಕೆ ಒಂದು ಘನತೆ ಕೂಡ ಸಿಕ್ಕಿದೆ. ರಾಗಿ ಎನ್ನುವ ಪದಕ್ಕೆ ರಾಘವನ ಮೂಲವನ್ನು ಜೋಡಿಸುವ ಶಬ್ದ ಪದ ಚಮತ್ಕಾರ ಇಲ್ಲಿ ನಮಗೆ ಈ ಕಥೆಯಲ್ಲಿ ಸಿಗುತ್ತೆ. ಇದರೊಂದಿಗೆ ಕನಕದಾಸರು ಒಬ್ಬರು ಜಾನಪದ ಕವಿ, ಜನಪರ ಕವಿ. ದೇಶಿ ಪದಗಳನ್ನು, ದೇಶಿ ವಿಚಾರಗಳನ್ನು ಅತ್ಯದ್ಭುತವಾಗಿ ಕೀರ್ತನೆಗಳಲ್ಲಿ, ಕಾವ್ಯಗಳಲ್ಲಿ ಜೋಡಿಸಿ ಅದಕ್ಕೆ ಧಾರ್ಮಿಕವಾದ ಲೇಪನ ಕೊಡುವ ಮಹಾದ್ಭುತ ಕವಿ ಕನಕದಾಸರು. ಶಿಷ್ಟ ಸಾಹಿತ್ಯದೊಳಗೆ ಜನಪದ ವಿಚಾರಗಳನ್ನು ತರುವಂಥದ್ದು ಒಂದು ಕಲೆ. ನಮ್ಮ ಆದಿಕವಿ ಪಂಪನು ಕೂಡ ಇದನ್ನೇ ಹೇಳುವುದು, ದೇಸಿಯೊಳ್ಪುಗುವುದು ಪೊಕ್ಕ ಮಾರ್ಗದೊಳೆ ತಳ್ಳುವುದು. ಶಿಷ್ಟ ಕಾವ್ಯಗಳಲ್ಲಿ ಜನಪದ ವಿಚಾರಗಳನ್ನು ತರುವಂಥದ್ದು ಕನಕದಾಸರಿಗೆ ಬಹಳ ಆಸಕ್ತಿಯುಳ್ಳ, ಖುಷಿ ಕೊಡುವಂಥ ಒಂದು ವಿಚಾರ.
ಪರಿಸರದೊಂದಿಗಿನ ಬದುಕಿನ ರೀತಿ, ಆಹಾರ, ಉಡುಗೆ ತೊಡುಗೆ, ಭಾಷೆ, ಪ್ರಾಕೃತಿಕ ಅಂಶಗಳು ಇವೆಲ್ಲವೂ ಕನಕದಾಸರ ಕಾವ್ಯದ ಭಾಗಗಳು. ಈ ಮೇಲಿನ ವಿಮರ್ಶಾತ್ಮಕ ನೋಟಗಳೊಂದಿಗೆ ಕನಕದಾಸರ ಈ ರಾಮಧಾನ್ಯ ಚರಿತೆ ನಮಗೆ ಬಹಳ ಇಷ್ಟವಾಗುವಂಥದ್ದು. ಇಷ್ಟವಾಗುವ ಕಾರಣ ಇಲ್ಲಿನ ಸರಳವಾದ ಮತ್ತು ಶ್ರೀಮಂತವಾದ ಭಾಷೆ ಮತ್ತು ಆ ಸಂಭಾಷಣೆಯ ವೈಖರಿಯ ಶ್ರೀಮಂತಿಕೆ. ರಾಗಿ ಅಕ್ಕಿಗಳ ಹೃದಯವನ್ನು ಹೊಕ್ಕಿ ಆ ಧಾನ್ಯಗಳಿಂದ ಮಾತಾಡಿಸುವಂಥ ಈ ಅದ್ಭುತವಾದ ಕಲ್ಪನೆ ಈ ಕಾವ್ಯದ ಒಂದು ವೈಶಿಷ್ಟ್ಯ. ಪುರಂದರದಾಸರು ಕನಕದಾಸರು ಸಮಕಾಲೀನರು. ಪರಸ್ಪರ ಚಿಂತನೆಗಳನ್ನು ಒಬ್ಬರು ಒಬ್ಬರಿಗೊಬ್ಬರು ಗೌರವಿಸ್ತಾ ಬಂದಂಥವರು, ಒಳ್ಳೆಯ ಸ್ನೇಹಿತರು. ಅವರಿಬ್ಬರ ಲೋಕಮುಖಿ ಚಿಂತನೆಗಳು ಯಾವತ್ತೂ ಏಕಮುಖಿಯಾಗಿದ್ದವು. ಪುರಂದರದಾಸರು ಕೂಡ ರಾಗಿಯ ಮಹತ್ವವನ್ನು ಸಾರುವ ರಾಗಿ ತಂದೀರಾ ಭಿಕ್ಷಕ್ಕೆ, ರಾಗಿ ತಂದೀರಾ ಯೋಗ್ಯರಾಗಿ, ಭೋಗ್ಯರಾಗಿ, ಭಾಗ್ಯವಂತರಾಗಿ ನೀವು ಅಂತ ಹೇಳಿ ರಾಗಿಯ ಮಹತ್ವವನ್ನು ಸಾರುವ ಕೀರ್ತನೆಯನ್ನು ಬರೆದಿದ್ದಾರೆ. ಕನಕದಾಸರು ಈ ರಾಗಿಯ ಮಹತ್ವವನ್ನು ಸಾರುವ ಒಂದು ಕಾವ್ಯವನ್ನೇ ಬರೆದಿದ್ದಾರೆ. ಇದು ಅವರಿಬ್ಬರಿಗೂ ಬಹುಶಃ ಪರಸ್ಪರ ಪ್ರೇರಣೆಯಾದ ವಿಚಾರವೂ ಇದ್ದಿರಬಹುದು. ಅಂತೂ ನಮ್ಮ ದಾಸವರೇಣ್ಯರ ಈ ಲೋಕಮುಖ ದೃಷ್ಟಿ ಮೆಚ್ಚುವಂಥದ್ದು. ರಾಮಧಾನ್ಯ ಚರಿತೆ ಇದು ರಾಮಾಯಣದ ಕಥೆಯೊಂದಿಗೆ ಕನಕದಾಸರ ಒಂದು ಕಲ್ಪಿತ ಕತೆ ತೋರಿಕೊಂಡಿರುವಂಥದ್ದು. ಒಂದು ಸಂಗ್ರಹಾತ್ಮಕವಾದ ಕಾವ್ಯ ಅಂತ ಈಗಾಗಲೇ ನಾನು ಹೇಳಿದೆ. ಕಥೆಯನ್ನು ಅತ್ಯಂತ ಸಂಗ್ರಹಾತ್ಮಕವಾಗಿ ಹೇಳಿ ಮುಗಿಸುವ ಶೈಲಿಗೆ ಕನಕದಾಸರ ಈ ಕಾವ್ಯ ಒಂದು ಮೇರು ಉದಾಹರಣೆ. ರಾಮಧಾನ್ಯ ಚರಿತೆಯಲ್ಲಿ ಮೊದಲ ಎರಡು ಪದ್ಯಗಳು ಮಾತ್ರ ಮಂಗಳ ಪದ್ಯಗಳು. ಮೊದಲನೆಯದರಲ್ಲಿ ರಾಮನನ್ನು ಅನುತಿಸಿದ್ದಾರೆ ಕನಕದಾಸರು. ಎರಡನೆಯದರಲ್ಲಿ ಒಂದೇ ಪದ್ಯದಲ್ಲಿ ಹಲವಾರು ದೇವರುಗಳನ್ನು ನೆನೆಯಲಾಗಿದೆ. ಮೂರನೆಯ ಪದ್ಯ ಕಥಾ ವೈಶಿಷ್ಟ್ಯತೆಯ ಪರಿಚಯವನ್ನು ಮಾಡಿಕೊಡುವಂಥದ್ದು. ನಾನೀಗ ಈ ಎರಡು ಮತ್ತು ಮೂರನೇ ಪದ್ಯವನ್ನು ಓದುವುದರ ಮೂಲಕ ಕನಕದಾಸರ ರಾಮಧಾನ್ಯ ಚರಿತೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ಗಿರಿಜೆಯ ರಸನ ಭಜಿಸಿ ಲಕ್ಷ್ಮೀವರನ ಪದಾಂಬುಜಕ್ಕೆ ವಂದಿಸಿ ಕರಿಮುಖನ ಬಲಗೊಂಡು ಗೀರ್ವಾಣಿಗೆ ನಮಸ್ಕರಿಸಿ ಗುರುವಿನಂಗ್ರಿಗೆ ನಮಿಸಿ ಸತ್ಕವಿವರರ ಮನದಲ್ಲಿ ನೆನೆದು ವರಪುರದರಸನನು ಕೊಂಡಾಡಿ ವರಪುರದರಸನನು ಕೊಂಡಾಡಿ ಪೇಳುವೆ ನೀ ಮಹಾಕಥೆಯ ಪೇಳುವೆನು ಈ ಮಹಾಕಥೆಯ. ಗಿರಿಜೆಯ ಅರಸನಾದ ಈಶ್ವರನಿಗೆ ನಮಿಸಿ, ಲಕ್ಷ್ಮೀವರನಾದ ವಿಷ್ಣುವಿಗೆ ನಮಿಸಿ, ಕರಿಮುಖನ ಬಲಗೊಂಡು ಗಣಪತಿಯನ್ನು ಪಕ್ಕದಲ್ಲಿರಿಸಿಕೊಂಡು ಗೀರ್ವಾಣಿಗೆ ಸರಸ್ವತಿಗೆ ನಮಸ್ಕರಿಸಿ ಗುರುವಿನಂಗ್ರಿಗೆ ನಮಿಸಿ ಹಿಂದಿನ ಅನೇಕ ಪ್ರಭಾವಿತರಾದ ಸತ್ಕವಿವರರನ್ನೆಲ್ಲ ನಮಿಸಿ ಈ ವರಪುರದ ಅರಸನನ್ನು ಕೊಂಡಾಡಿ. ವರಪುರ ಅಂದರೆ ಬೇಲೂರು, ಬೇಲೂರು ಚನ್ನಿಗರಾಯ, ಕನಕದಾಸರ ಆರಾಧ್ಯ ದೈವ. ಆ ವರಪುರ ಚನ್ನಿಗ ಅರಸನನ್ನು ಕೊಂಡಾಡಿ ಈ ಮಹಾಕಥೆಯನ್ನು ಹೇಳ್ತೀನಿ ಅಂತ ಹೇಳಿ ಕನಕದಾಸರು ಈ ಕಾವ್ಯವನ್ನು ಪ್ರಾರಂಭಿಸ್ತಾರೆ. ರಾಮಧಾನ್ಯದ ಕೃತಿಯನು ಜನಸ್ತೋಮವೆಲ್ಲ ಆಧರಿಸುವಂದದಿ ಭೂಮಿಗಚ್ಚರಿಯಾಗಿ ಪೇಳುವೆ ನೀ ಮಹಾಕಥೆಯ. ಪ್ರೇಮದಿಂದ ಆಧರಿಸಿ ಕೇಳ್ದ ಸರಾಮರಿಗೆ ಸತ್ಕರುಣದಲ್ಲಿ ರಘುರಾಮ ಪಾಲಿಸಿ ಕೊಡುವ, ರಘುರಾಮ ಪಾಲಿಸಿ ಕೊಡುವ ಮನದಲ್ಲಿ ಇಷ್ಟ ಸಂಪದವ. ಜನ ಸ್ತೋಮಕ್ಕೆಲ್ಲ ಇಷ್ಟವಾಗುವಂಥ ಈ ಕಥೆಯನ್ನು ಭೂಮಿಗೆ ಅಚ್ಚರಿ ಅನ್ನಿಸುವ ಹಾಗೆ ಈ ಕಥೆಯನ್ನು ಹೇಳ್ತೇನೆ. ಪ್ರೇಮದಿಂದ ಆಧರಿಸಿ ಕೇಳ್ದವರಿಗೆ ಮನಸ್ಸಿನಲ್ಲಿ ಅಂದುಕೊಂಡದ್ದನ್ನೆಲ್ಲ ಈ ಕತೆ ಕೊಡತ್ತೆ ಅಂತ ಹೇಳಿ ತಮ್ಮ ಕಥೆಯ ವೈಶಿಷ್ಟ್ಯವನ್ನು ಕನಕದಾಸರು ಕೊಂಡಾಡಿಕೊಂಡಿದ್ದಾರೆ.
ಈ ಕಾವ್ಯದ ಒಂದು ವಿಶೇಷ ಎಂದರೆ ರಾಮಾಯಣದ ಕತೆ ಪ್ರಾರಂಭವಾಗುವುದು ಮಹಾಭಾರತದ ಕಥೆಯಿಂದ. ಜೂಜಿನಲ್ಲಿ ತನ್ನದೆಲ್ಲವನ್ನೂ ಕಳೆದುಕೊಂಡು ಯುಧಿಷ್ಠಿರ ತನ್ನ ನಾಲ್ವರು ತಮ್ಮಂದಿರು ಮತ್ತು ದ್ರೌಪದಿಯೊಡನೆ 12 ವರ್ಷ ವನವಾಸವನ್ನು ಕಳೀತಾ ಇದ್ದಾನೆ. ಆಗ ಒಂದು ದಿನ ಪಾಂಡವರು ಕಾಮ್ಯಕವನದಲ್ಲಿದ್ದಾಗ ಶಾಂಡಿಲ್ಯ ಮುನಿಗಳು ಅಲ್ಲಿಗೆ ಬರ್ತಾರೆ. ಪಾಂಡವರಿಗೆ ಶಾಂಡಿಲ್ಯ ಮುನಿಗಳ ಆಗಮನ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ಮುನಿಗಳಿಗೆ ನಮಸ್ಕರಿಸಿ ಕ್ಷೇಮ ಸಮಾಚಾರಗಳನ್ನು ವಿಚಾರಿಸಿ, ಮುನಿಗಳೇ, ನಮ್ಮ ಬುದ್ಧಿ ಮನಸ್ಸುಗಳಿಗೆ ಜ್ಞಾನವೆರಿಯುವಂತಹ ಯಾವುದಾದರೂ ಒಂದು ಕಥೆಯನ್ನು ಹೇಳಿ ಎಂದು ಪಾಂಡವರು ಅವರನ್ನು ಕೇಳಿಕೊಳ್ತಾರೆ. ಆಗ ಶಾಂಡಿಲ್ಯ ಮುನಿಗಳು, ನಿಮಗೆ ಶ್ರೀರಾಮಚಂದ್ರ ಅಕ್ಕಿ ರಾಗಿ ಧಾನ್ಯಗಳಿಗೆ ನ್ಯಾಯವನ್ನು ಪಾಲಿಸಿದಂತಹ ಒಂದು ಅಪರೂಪದ ಕಥೆಯನ್ನು, ರಾಮಾಯಣದ ಕಥೆಯನ್ನು ಹೇಳ್ತೀನಿ ಅಂತ ಹೇಳಿ ಪ್ರಾರಂಭಿಸ್ತಾರೆ. ರಾಮಾಯಣದ ಕಥೆ ನಮಗೆಲ್ಲರಿಗೂ ತಿಳಿದಿರುವಂಥದ್ದು, ಇದು ಕನಕದಾಸರಿಗೂ ಗೊತ್ತು. ರಾಮಾಯಣದ ಕಥೆಯನ್ನು ಎಷ್ಟು ಸುಲಲಿತವಾಗಿ ಸಂಗ್ರಹಾತ್ಮಕವಾಗಿ ಕನಕದಾಸರು ಬರೆದಿದ್ದಾರೆ ಎನ್ನುವುದಕ್ಕೆ ಒಂದು ಉದಾಹರಣೆಯಾಗಿ ಮಾತ್ರ ನಾನು ಒಂದು ಪದ್ಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಶಾಂಡಿಲ್ಯ ಮುನಿಗಳು ಯುಧಿಷ್ಠಿರನಿಗೆ ರಾಮಾಯಣವನ್ನು ಹೇಳುವ ಕಥೆಯನ್ನು ಪ್ರಾರಂಭಿಸುವ ಬಗ್ಗೆ ಇದು. ದಶರಥಗೆ ಕೌಸಲೆಗೆ ಜನಿಸಿದ ರಸಿಕ ಗುಣನಿಧಿ ರಾಮನ್ ರೂಪನು, ಅಸುರೆ ತಾಟಕಿಯೊರಸಿ ಮಾರಿ ಚನ ಸುಬಾಹುವನು ಕುಸುರಿ ಕುಸುರಿ ದರಿದು ಆ ಮುನಿ ಮುಖವ ರಕ್ಷಿಸಿ ಅಹಲ್ಯ ಶಾಪವನು ಖಂಡಿಸಿ ನಿಜಾನುಜ ಮುನಿಪ ಸಹಿತ ನಿಜಾನುಜ ಮುನಿಪ ಸಹಿತ ಆ ಮಿಥಿಳಗೈದಿದನು. ಒಂದೇ ಒಂದು ಪದ್ಯದಲ್ಲಿ ಎಷ್ಟೊಂದು ರಾಮಾಯಣದ ಕಥೆಯನ್ನು ಮುಂದುವರಿಸಿಬಿಡ್ತಾರೆ ನೋಡಿ. ದಶರಥಗೆ ಕೌಸಲಿಗೆ ಆ ದಂಪತಿಗಳಿಗೆ ರಸಿಕ ಗುಣನಿಧಿ ರಾಮ ಜನಿಸಿದ, ಆನಂತರ ಅಸುರಿ ತಾಟಕಿಯನ್ನು ಮುಗಿಸಿದ, ಮಾರೀಚ ಸುಬಾಹು ರಾಕ್ಷಸರನ್ನು ಕೊಂದ, ಮುನಿ ಮುಖವ ರಕ್ಷಿಸಿ, ಮುಖ ಅನ್ನುವುದಕ್ಕೆ ಸಂಸ್ಕೃತದಲ್ಲಿ ಅನೇಕ ಅರ್ಥಗಳಿದೆ. ಇಲ್ಲಿ ಮುಖ ಅಂದರೆ ಯಜ್ಞ ಅನ್ನುವ ಅರ್ಥ. ಮುನಿಗಳ ಯಜ್ಞವನ್ನು ರಕ್ಷಿಸಿ ಅಹಲ್ಯೆಯ ಶಾಪವನ್ನು ಖಂಡಿಸಿ ಆನಂತರ ತನ್ನ ಅನುಜ ಲಕ್ಷ್ಮಣ ಮತ್ತು ವಿಶ್ವಾಮಿತ್ರರ ಜೊತೆ ಸೀತೆಯ ಸ್ವಯಂವರಕ್ಕಾಗಿ ಮಿಥಿಳೆಗೆ ಹೋದ. ಇಷ್ಟನ್ನು ಒಂದೇ ಪದ್ಯದಲ್ಲಿ ಕನಕದಾಸರು ಮುಗಿಸಿಬಿಡ್ತಾರೆ. ಹೀಗೆ ಕೇವಲ 20 ಪದ್ಯಗಳಲ್ಲಿ ಪೂರ್ವ ರಾಮಾಯಣದ ಕಥೆ ಮುಗಿದು ಹೋಗುತ್ತೆ. ರಾವಣನ ಸಂಹಾರವಾಗಿದೆ, ವಿಭೀಷಣನ ಪಟ್ಟಾಭಿಷೇಕವೂ ಆಗಿದೆ. ರಾಮನು ಅಯೋಧ್ಯ ಪ್ರಯಾಣಕ್ಕಾಗಿ ಹೊರಟಿದ್ದಾನೆ. ರಥವು ಲಂಕೆಯಿಂದ ಮುಚ್ಚುಕುಂದ ಮುನಿಯ ಆಶ್ರಮ ತಲುಪುತ್ತದೆ. ರಾಮ ಉದ್ದಕ್ಕೂ ದಾರಿಯಲ್ಲಿ ಸೀತೆಗೆ ಆಯಾ ಸ್ಥಳಗಳ ಪರಿಚಯವನ್ನು ಮಾಡಿಸ್ತಾ ಬರ್ತಾನೆ. ಆಶ್ರಮಕ್ಕೆ ಬಂದಿಳಿದಾಗ ಕೌಶಿಕನು ಜಮದಗ್ನಿಜನು ಪರಾಶರನು ಜಾಬಾಲಿ ಭೃಗು ದುರ್ವಾಸ ಗೌತಮನಾದಿಯಾದ ಸಮಸ್ತ ಮುನಿವರರು ಭಾಸುರದ ತೇಜದಲ್ಲಿ ತಮ್ಮ ನಿವೇಶನವ ಹೊರವಂಟು ಬಂದರು. ದಾಶರಥಿಯನು ಕಂಡು ಹರಸಿದರು ಅಕ್ಷತೆಯ ತಳಿದು. ರಾಮನನ್ನ ನೋಡೋದಕ್ಕೆ ಅಂತ ಹೇಳಿ ಆ ಮುಚುಕುಂದ ಮುನಿಯ ಆಶ್ರಮಗಳಿಗೆ ಸಕಲ ಮುನಿಗಳೂ ಬಂದು ಸೇರಿಕೊಂಡಿದ್ದಾರೆ. ಕೌಶಿಕ, ಜಮದಗ್ನಿ, ಜನ್ಹು, ಪರಾಶರ, ಜಾಬಾಲಿ, ಭೃಗು, ದೂರ್ವಾಸ, ಗೌತಮನಾದಿಯಾಗಿ ಎಲ್ಲ ಋಷಿಗಳು ಕೂಡ ರಾಮನ ದರ್ಶನಕ್ಕಾಗಿ ಬಂದಿದ್ದಾರೆ. ಮುನಿವರರಲ್ಲವೇ, ಭಾಸುರದ ತೇಜದಲ್ಲಿ ಇರುವಂಥ ಆ ಶ್ರೀರಾಮಚಂದ್ರನನ್ನು ಕಂಡು ಹರಸಿ ಅಕ್ಷತೆಯನ್ನು ಹಾಕಿ ಅವರನ್ನು ಆಶೀರ್ವಾದ ಮಾಡಿದ್ದಾರೆ.
ಎಲ್ಲ ಋಷಿಮನಿಗಳು ಒಂದೆಡೆ ಸೇರಿ ರಾಮನ ದರ್ಶನ ಮಾಡಿ ಎಲ್ಲರೂ ರಾಮ ಸೀತೆಯನ್ನು ಪ್ರೀತಿಯಿಂದ ಹರಸಿ, ಜೊತೆಗೆ ಬೇರೆ ಬೇರೆ ಕಡೆಯಿಂದ ಬಂದ ಋಷಿಗಳೆಲ್ಲರೂ ಕೂಡ ರಾಮನಿಗಾಗಿ ಅಲ್ಲಲ್ಲಿಯ ಸ್ಥಳೀಯ ವಿಶೇಷ ಅಡಿಗೆಗಳನ್ನು ಮಾಡಿಕೊಂಡು ಬಂದು ಆನಂದದಿಂದ ರಾಮನಿಗಾಗಿ ಅವನ ಮುಂದಿಡುತ್ತಾರೆ. ರಾಮ, ಅವನ ಪರಿವಾರದವರು ಎಲ್ಲರೂ ಪ್ರೀತಿಯಿಂದ ಆ ಭಕ್ಷ್ಯ ಭೋಜನಗಳನ್ನು ತಿಂತಾರೆ. ಬಹಳ ರುಚಿಕರವಾದ ಈ ವಿಭಿನ್ನ ಭೋಜ್ಯಗಳ ವಿವರಗಳನ್ನು ತಿಳಿಸಲು ರಾಮ ಹನುಮಂತನಿಗೆ ಕೇಳ್ತಾನೆ. ಆಗ ಹನುಮಂತ, ಎಲ್ಲ ಭೋಜ್ಯಗಳು ರುಚಿಯಾಗಿದ್ದವು, ಅವು ಯಾವ ಯಾವ ಧಾನ್ಯಗಳಿಂದ ಮಾಡಿದ್ದೆಂದು ತಿಳಿಯಬೇಕಾಗಿದೆ, ಆ ಎಲ್ಲ ಧಾನ್ಯಗಳನ್ನು ನಾವು ನೋಡಬೇಕು ಎನ್ನುತ್ತಾನೆ ಋಷಿ ಮುನಿಗಳ ಶಿಷ್ಯರಲ್ಲಿ. ನೋಡಿ, ರುಚಿಯಾದ ವಸ್ತುಗಳನ್ನು ಸುಮ್ಮನೆ ತಿಂದು ಮುಗಿಸಿಬಿಡುವುದಲ್ಲ, ಸ್ಥಳೀಯ ವಿಶೇಷ ಖಾದ್ಯಗಳ ಪರಿಚಯವಿರಬೇಕು, ಸ್ಥಳೀಯ ಧಾನ್ಯಗಳ ಪರಿಚಯವಿರಬೇಕು. ಆ ಮೂಲಕ ಆಯಾ ಸ್ಥಳೀಯ ಸಂಸ್ಕೃತಿಯನ್ನು ಅರಿಯುವುದು ಒಬ್ಬ ಯೋಗ್ಯನ ಲಕ್ಷಣ. ಹಾಗಾಗಿ ಇಲ್ಲಿ ರಾಮ ಮತ್ತು ಹನುಮಂತ ಈ ಧಾನ್ಯಗಳನ್ನು ಪರಿಚಯಿಸಿಕೊಳ್ಳುವುದಕ್ಕಾಗಿ ಆ ಶಿಷ್ಯರನ್ನು ಕೇಳಿದಾಗ ಅವರು ಎಲ್ಲ ಧಾನ್ಯಗಳನ್ನು ತಂದು ನರೆದಲಗ ಅಂದರೆ ರಾಗಿ, ಹಾರಕ ಅಂದರೆ ಭತ್ತ, ಬರಗು, ಜೋಳ, ಕಂಬು, ಸಾಮೆ, ನವಣೆ, ಗೋಧಿ, ನೆಲ್ಲು, ಈ ನವಧಾನ್ಯಗಳನ್ನು ತಂದು ರಾಮ ಮತ್ತು ಹನುಮಂತನ ಮುಂದೆ ಇರಿಸಿದ್ದಾರೆ. ರಾಮ ಅವೆಲ್ಲವನ್ನು ಕಂಡು ಸಂತಸಪಟ್ಟು, ಇವುಗಳಲ್ಲಿ ನಮ್ಮ ದೇಶಕ್ಕೆ ಅತಿ ಸಾರವತ್ತಾದ ಧಾನ್ಯ ಯಾವುದು ಅಂತ ಕೇಳುತ್ತಾನೆ. ರಾಮಧಾನ್ಯ ಚರಿತೆ ಕಾವ್ಯದ ಸೊಬಗು ಆರಂಭವಾಗುವುದು ನಿಜವಾಗಿ ಇಲ್ಲಿಂದ. ರಾಮ ಹಾಗೆ ಹೇಳಿದಾಗ ಕೆಲವರು ಅಕ್ಕಿ ಶ್ರೇಷ್ಠ ಅಂತಾರೆ, ಕೆಲವರು ರಾಗಿ ಶ್ರೇಷ್ಠ ಅಂತಾರೆ, ಕೆಲವರು ಹಾರಕ, ಜೋಳ, ಕಂಬು, ಹೀಗೆ ಅವರವರಿಗೆ ಇಷ್ಟವಾದ ಧಾನ್ಯಗಳೇ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಹೀಗೆ ಒಬ್ಬೊಬ್ಬರು ಒಂದೊಂದು ಮಾತನ್ನು ಹೇಳುವಾಗ ಈ ಹಲವು ಮತಗಳಲ್ಲಿ ನಿಮ್ಮ ಅಭಿಪ್ರಾಯವೇನು ಮುನಿವರ್ಯರೇ ಅಂತ ಹೇಳಿ ಗೌತಮ ಮುನಿಗಳನ್ನು ರಾಮ ಕೇಳ್ತಾನೆ. ಆಗ ಗೌತಮರು, ದಾಶರಥಿ ಚಿತ್ತೈಸು ನಮ್ಮಯ ದೇಶಕ್ಕೆ ಅತಿಶಯ ನರೆದಲಗನೇ ವಾಸಿ ವಾಸಿಯುಳ್ಳವ ನೀತ ಮಿಕ್ಕಿನ ಧಾನ್ಯವೇಕೆನಲು ಲೇಸನಾಡಿದ ಮುನಿಪ ಗೌತಮ ದೋಷರಹಿತನು ಪಕ್ಷಪಾತವನೀಸು ಪರಿಯಲಿ ಮಾಡುವರೆ ಪಕ್ಷಪಾತವನು ಈಸು ಪರಿಯಲಿ ಮಾಡುವರೆ ಎಂದನ ವೃಹಿಗ. ಈ ಒಂದು ಪದ್ಯದಲ್ಲಿ ಎರಡು ಭಾವಗಳಿದೆ. ಮೊದಲ ಅರ್ಧದಲ್ಲಿ ಶ್ರೀರಾಮಚಂದ್ರ ಇದರಲ್ಲಿ ವಿಶೇಷವಾದ ಧಾನ್ಯ ಯಾವುದು ಅಂತ ಕೇಳಿದಾಗ ಗೌತಮರು, ದಾಶರಥಿ ನಮ್ಮಯ ದೇಶಕ್ಕೆ ಅತಿಶಯವಾದ ಧಾನ್ಯ ಅಂದರೆ ನರೆದಲಗ. ನರೆದಲಗ ಅಂದರೆ ರಾಗಿ. ರಾಗಿಯೇ ಅತ್ಯುತ್ತಮವಾದ ಧಾನ್ಯ ಅಂತ ಹೇಳ್ತಾರೆ. ಈ ನರೆದಲಗ ಅನ್ನುವ ಪದಕ್ಕೆ ಬಹುಶಃ ನರೆ ತಲೆ ಅನ್ನುವ ಪದದಿಂದ ಇದು ಬಂದಿರಬಹುದು ಅಂತ. ರಾಗಿ ಸಂಪೂರ್ಣವಾಗಿ ಬಲಿತು ನಿಂತಾಗ ಮೇಲೆ ಬಿಳಿ ಬಿಳಿ ಬಿಳಿಗೆ ಕಾಣಿಸುತ್ತೆ ಆ ತೆನೆ, ರಾಗಿ ತೆನೆಯಲ್ಲಿ. ಹಾಗಾಗಿ ನರೆದಲಗ ಅನ್ನುವ ಪದ ಬಂದಿರಬಹುದು ಅನ್ನುವಂಥದ್ದು ಒಂದು ಊಹೆ. ಹಾಗೆ ನರೆದಲಗ ಅಂದರೆ ರಾಗಿ ಅಂತ ಈ ಕಾವ್ಯದಲ್ಲಿ ಇಡೀ ನಾವು ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ನಮ್ಮಯ್ಯ, ಈ ದೇಶಕ್ಕೆ ರಾಗಿಯೇ ಮುಖ್ಯವಾದ ಮತ್ತು ಎಲ್ಲರಿಗೂ ಯೋಗ್ಯವಾದ ಆಹಾರ, ಯೋಗ್ಯವಾದ ಧಾನ್ಯ ಅಂತ ಗೌತಮರು ಹೇಳಿದ್ದೇ ತಡ ಅಕ್ಕಿಗೆ ಮಹಾ ಕೋಪ ಬಂದುಬಿಡ್ತು. ಲೇಸನಾಡಿದೆ ಮುನಿಪ ಗೌತಮ, ನೀನು ಇಷ್ಟು ದಿವಸ ದೋಷರಹಿತ, ಯಾರಿಗೂ ಪಕ್ಷಪಾತವನ್ನು ಮಾಡುವುದಿಲ್ಲ, ನೀನು ತುಂಬ ಒಳ್ಳೆಯವನು ಅಂತ ಅಂದ್ಕೊಂಡಿದ್ದೆ, ಈ ಸುಪರಿಯಲ್ಲಿ ನೀನು ಪಕ್ಷಪಾತವನ್ನು ಮಾಡುವುದೇ ಛೇ ಅಂತ ಹೇಳಿ ಗೌತಮ ಮುನಿಗಳನ್ನು ಬಹಳ ಕೋಪದಿಂದ ಅಕ್ಕಿ ಬಯಲಿಕ್ಕೆ ಶುರು ಮಾಡ್ತಾನೆ. ಇಷ್ಟೆಲ್ಲ ಧಾನ್ಯಗಳಿರುವಾಗ ನರೆದಲಗನನ್ನು ಶ್ರೇಷ್ಠ ಅಂತ ಹೇಳುವುದು ಸರಿಯೇ? ಎಲ್ಲ ಧರ್ಮದ ಸಾರಗಳನ್ನು ನೀವು ಬಲ್ಲಿರಿ, ಈ ರೀತಿ ಪಕ್ಷಪಾತ ಮಾಡಿದ್ದು ಯೋಗ್ಯವಲ್ಲ ಎನ್ನುತ್ತಾ ಗೌತಮರನ್ನು ವಿರೋಧಿಸಿ ಇನ್ನು ಮುಂದಕ್ಕೆ ಸೀದಾ ನರೆದಲಗನನ್ನೇ ಗುರಿ ಮಾಡಿಕೊಂಡು ಅಕ್ಕಿ ಆ ವ್ರೀಹಿಗ ಮಾತಾಡಲಿಕ್ಕೆ ಪ್ರಾರಂಭಿಸಿದ. ಏನೆಲ್ಲವೋ ನರೆದಲಗ ನೀನು ಸಮಾನವೇ ಎನಗಿಲ್ಲ
ನಮ್ಮನು ದಾನವಾಂತ ಕಬಲ್ಲನು ದಾನವಾಂತ ಕಬಲ್ಲನು ಇಬ್ಬರ ಹೆಚ್ಚು ಕುಂದುಗಳ ಜಾನಕಿ ಪತಿಯ ಸನಿಹದಲ್ಲಿ ಕುಲಹೀನ ನೀನು ಪ್ರತಿಷ್ಠ ಕುಲಹೀನ ನೀನು ಪ್ರತಿಷ್ಠ ಸುಡು ಮತಿಹೀನ ಮತಿಹೀನ ನೀನೆಂದೆನುತ ಕತಿಯಲಿ ಬೈದು ಹಂಗಿಸಿದ ಬಹಳ ಕೋಪದಲ್ಲಿ ಏನು ನರೆದೆಲಗ ಅವ್ರು ಹೇಳಿದ್ರು ಅಂತ ನೀನು ಕೇಳಿಸ್ಕೊಂಡು ನಿಂತು ಬಿಟ್ಟಿದ್ದೀಯ. ಇಷ್ಟೆಲ್ಲ ಧಾನ್ಯಗಳು ವಿಶೇಷವಾಗಿ ನಾನು ಅಕ್ಕಿ ಇರುವಾಗ ನೀನು ನನಗೆ ಸಮಾನನೇ, ದಾನವಾಂತಕನಿಗೆ ಗೊತ್ತು ನಾನೇನು ನೀನೇನು ಅನ್ನುವಂಥದ್ದು. ಈ ರಾಮನ ಮುಂದೆ ಗೌತಮರು ನಿನ್ನನ್ನು ಕುಲಹೀನನಾದ ನಿನ್ನನ್ನು ಪ್ರತಿಷ್ಠ ಅಂದುಬಿಟ್ರು ಅಲ್ವೇ. ಮತಿಹೀನ ನಾನು ಮತಿಹೀನ ನೀನು ಕೇಳಿಸ್ಕೊಂಡು ನಿಂತಿದ್ದೀಯಾ ಅಂತ ಹೇಳಿ ಈ ರಾಗಿಯನ್ನು ಪಾಪ ಅಕ್ಕಿ ಬೈದು ಬೈದು ಹಂಗಿಸ್ತಾ ಇದ್ದಾನೆ. ಮುಂದಕ್ಕೆ ಅಕ್ಕಿಯ ಮಾತು, ಉಪನಯನ ವ್ರತ ಸುಭೋಜನ ದೇವರಿಗೆ ನೈವೇದ್ಯ ಸಮಾರಾಧನೆ ವಿದ್ಯಾರಂಭ ಉಪಾಸನೆ ಹೊಸ ಮನೆಯ ಪುಣ್ಯಾರ್ಚನೆ ಮದುಮಕ್ಕಳ ಸೇಸೆ ಶಸ್ತ್ರಾಸ್ತ್ರ ಪೂಜೆ ಹೀಗೆ ಎಲ್ಲೆಡೆ ಶುಭಕ್ಕೆ ನಾನೇ ಅಕ್ಷತೆಯಾಗಿ ಪ್ರಸಾದವಾಗಿ ಎಲ್ಲರಿಗೂ ಬೇಕಾಗುವಂಥವನು. ಇಷ್ಟಕ್ಕೆ ಮುಗಿಯಲಿಲ್ಲ ವ್ರೀಹಿಗನ ಮಾತು, ಸೊಕ್ಕಿನಿಂದ ಮುಂದುವರಿಸ್ತಾನೆ. ಪರಿಮಳದ ಚಂದನದ ತರುವಿಗೆ ಸರಿಯೇ ಒಣಗಿದ ಕಾಷ್ಟ ಗೋವದು ಕರೆದ ಹಾಲಿಗೆ ಕುರಿಯ ಹಾಲಂತರವೇ ಭಾವಿಸಲು ಪರಮ ಸಾಹಸಿ ವೀರ ಹನುಮಗೆ ಮರದ ಮೇಲಣ ಕಪಿಯು ತಾನಂತರವೇ ಫಡಾನಿ ನನಗೆ ನೀ ನಿನಗೆ ಸರಿಯೇ ಭ್ರಷ್ಟ ತೋಲಗಿಂದ. ಚಂದನದ ತರುವು ಕೂಡ ಒಂದು ಸೌದಿಯ ಹಾಗೆ ಕಾಣಿಸುತ್ತೆ ಅಂತ ಯಾವುದೋ ಒಂದು ಒಣಗಿದ ಕಾಷ್ಟವನ್ನು ಅದ್ರ ಜೊತೆಗೆ ತಂದಿಟ್ಟುಬಿಟ್ರೆ ಅವೆರಡು ಸಮಾನವಾಗಲಿಕ್ಕೆ ಸಾಧ್ಯವೇ? ಗೋವಧುವಿನ ಜೊತೆಗೆ ಕುರಿಹಾಲನ್ನಿಟ್ಟರೆ ಅವೆರಡು ಸಮಾನವಾಗಲಿಕ್ಕೆ ಸಾಧ್ಯವೇ? ಪರಮ ಸಾಹಸಿ ವೀರ ಹನುಮಂತ ಕೋತಿಯ ಜಾತಿಯವನು ಅಂದಾಕ್ಷಣಕ್ಕೆ ಯಾವುದೋ ಒಂದು ಸಾಮಾನ್ಯ ಕೋತಿಯನ್ನು ತಂದು ಹನುಮಂತನ ಜೊತೆಗೆ ಇಟ್ಬಿಟ್ರೆ ಅವರಿಬ್ಬರು ಸಮಾನರೇ? ಹಾಗೆಯೇ ನನ್ನ ಜೊತೆ ನೀನು ಒಂದು ಧಾನ್ಯ ಅನ್ನಿಸಿಕೊಂಡ ಕ್ಷಣಕ್ಕೆ ನೀನು ನನಗೆ ಸಮಾನವೇ ಭ್ರಷ್ಟ ಅಂತ ಹೇಳಿ ಬೈತಾ ಇದ್ದಾನೆ. ಮುಂದಕ್ಕೆ ಸುರ ನದಿಗೆ ತಾ ಸರಿಯೇ ಕಾಡೊಳು ಹರಿವ ಹಳ್ಳದ ನೀರು ಗರುಡನ ಮರಿಗೆ ಹದ್ದಂತರವೇ ಹಂಸಗೆ ಬಕನು ಹೊಳುವುದೇ ಸರಸ ಮರಿಕೋಗಿಲೆಗೆ ವಾಯಸ ನಣಕಿಸುವ ತೆರನಾಯ್ತು ಸಾಕಿನ್ನು ನರೆದಲಗ ನೀನ ಅವಮಾನ್ಯನು ಕಡೆಗೆ ತೊಲಗಿಂದ ನೀನಾವಮಾನ್ಯನು ತೋಲಗೆಂದ. ಸುರ ನದಿ ಗಂಗೆಗೆ ನೀರು ಅಂದಾಕ್ಷಣಕ್ಕೆ ಕಾಡಿನಲ್ಲಿ ಹರಿವ ಯಾವುದೋ ಒಂದು ಹಳ್ಳ ಕೊಳ್ಳ ಸಮಾನವೇ? ಗರುಡನ ಮರಿಗೂ ಕೂಡ ಹದ್ದು ಸರಿಸಮಾನವಾಗುವುದಿಲ್ಲ, ಹಂಸಕ್ಕೆ ಬಕ ಸರಿಸಮಾನವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಮರಿ ಕೋಗಿಲೆಯೇ ಕಾಗೆಗೆ ಸಮಾನವೇ? ಕಾಗೆ ಮರಿ ಕೋಗಿಲೆಗೆ ಸಮಾನವೇ? ನೀನು ನನಗೆ ಸಮಾನನಾಗುವುದಕ್ಕೆ ಸಾಧ್ಯವೇ ಇಲ್ಲ, ಹೋಗು ತೊಲಗಿಂದ ತೊಲಗು ಅಂತ ಹೇಳಿ ಬೈತಾ ಇದ್ದಾನೆ. ಇಲ್ಲಿಯ ಅನೇಕ ಪದ್ಯಗಳನ್ನು ಓದುವಾಗ ಕುಮಾರವ್ಯಾಸನನ್ನೇ ಓದಿದ ಅನುಭವವಾಗುತ್ತೆ. ಕುಮಾರವ್ಯಾಸ
ಪುರಂದರದಾಸರು ಕನಕದಾಸರಿಗೆ ಸಮಕಾಲೀನ ಮತ್ತು ಸ್ವಲ್ಪ ಹಿರಿಯ. ಅವನ ಭಾರತ ಆ ಕಾಲದ ಎಲ್ಲ ಕವಿಗಳಿಗೂ ಎಷ್ಟು ಪ್ರಭಾವವನ್ನು ಬೀರಿದೆ ಅಂತ ಆ ಕಾಲದ ಎಲ್ಲ ಕಾವ್ಯಗಳನ್ನು ಓದಿದಾಗ ಗೊತ್ತಾಗುತ್ತೆ. ಇಲ್ಲಿಯ ಅನೇಕ ಈ ಸಾಲುಗಳು, ಈ ವಾಕ್ಯಗಳು ಕುಮಾರವ್ಯಾಸನದೇ ವಾಕ್ಯಗಳು ಅಂತ ಅನ್ನಿಸಿಬಿಡುತ್ತವೆ. ಕನಕದಾಸರು ಸ್ವಯಂ ಪ್ರತಿಭೆಯುಳ್ಳವರು. ಅವರ ಪ್ರತಿಭೆಗೆ ಅವರ ಕೀರ್ತನೆಗಳು, ಕಾವ್ಯಗಳೇ ಸಾಕ್ಷಿ. ಹಾಗಂತ ಇಲ್ಲಿ ಕುಮಾರವ್ಯಾಸನ ಸಾಲುಗಳು ಬಂದಿದೆ ಅಂದರೆ ಅದು ಕುಮಾರವ್ಯಾಸನ ಪ್ರಭಾವ ಅಂತ ನಾವು ತಿಳಿಬೇಕು. ಕನ್ನಡ ಸಾಹಿತ್ಯದಲ್ಲಿ ಇಂಥ ಸಂದರ್ಭಗಳು ಹಲವಾರು. ಪಂಪನ ಈ ರೀತಿಯ ಪ್ರಭಾವ ರನ್ನನ ಮೇಲಾಗಿರುವಂಥದ್ದು. ರನ್ನ ಕೂಡ ಅವನ ಅಜಿತ ತೀರ್ಥಂಕರ ಪುರಾಣ ತಿಲಕ, ಹಾಗೆಯೇ ಮತ್ತೊಂದು ಕಾವ್ಯ ಅವನ ಸಾಹಸ ಭೀಮ ವಿಜಯ. ಈ ಎರಡು ಕಾವ್ಯಗಳು ಅದ್ಭುತ ಕಾವ್ಯಗಳಾಗಿದ್ದರೂ ಕೂಡ ಸಾಹಸ ಭೀಮ ವಿಜಯದಲ್ಲಿ ಅನಾಮತ್ತಾಗಿ ಒಂದಿಷ್ಟು ಪಂಪನ ಪದ್ಯಗಳನ್ನೇ ತಂದು ಹಾಕಿಕೊಂಡು ಬಿಟ್ಟಿದ್ದಾನೆ. ಇದು ಅವರ ಪ್ರಭಾವದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಆಗದೇ ಆಗುವಂಥ ವಿಚಾರಗಳು ಏನೋ ಅನ್ನುವ ಹಾಗೆ ನಮಗೆ ಅನುಮಾನವಾಗುತ್ತೆ. ಹೊಸಗನ್ನಡದಲ್ಲೂ ಕೂಡ ಕವಿಗಳು ಬಳಸಿರುವ ಕೆಲವು ಪದ್ಯದ ಸಾಲುಗಳು, ಶೀರ್ಷಿಕೆಗಳು ಹಳಗನ್ನಡ ಸಾಹಿತ್ಯದಲ್ಲಿ ಬಳಕೆಯಾಗಿರುವಂಥದ್ದೇ. ಆನು ನೀನು, ನಾನು ನೀನು, ಆನು ತಾನು, ಭುವಿಯ ಭಾಗ್ಯ, ದ್ಯಾವ ಪೃಥಿವಿ, ಈ ಸಾಲುಗಳೆಲ್ಲ ಬೇರೆ ಬೇರೆ ಸಂದರ್ಭಗಳಲ್ಲಿ ಹಳಗನ್ನಡದಲ್ಲಿ ಪ್ರಯೋಗವಾಗಿರುವಂಥ ಪದಗಳು. ಅವು ಹೊಸಗನ್ನಡದಲ್ಲಿ ಹೇಗೆ ಬೇಕು ಹಾಗೆ ಶೀರ್ಷಿಕೆಯಾಗಿ ಕೆಲವೆಡೆ ಹೊಸ ಪದಗಳೇ ಅನ್ನುವ ಹಾಗೆ ಹುಟ್ಟಿಕೊಂಡಿವೆ. ಆದರೆ ಇವೆಲ್ಲ ಪ್ರಯೋಗಗಳು ಹಳಗನ್ನಡದವು. ಹಳಗನ್ನಡದಲ್ಲಿ ಪಂಪನನ್ನು, ನಡುಗನ್ನಡದಲ್ಲಿ ಕುಮಾರವ್ಯಾಸನನ್ನು, ಹಾಗೆ ಹೊಸಗನ್ನಡದಲ್ಲಿ ಬೇಂದ್ರೆಯವರ ಪ್ರಭಾವವನ್ನು ತಪ್ಪಿಸಿಕೊಂಡ ಕವಿಗಳೇ ಇಲ್ಲ ಅನ್ನುವಂಥದ್ದು ನಮ್ಮ ಎಲ್ಲ ವಿದ್ವಾಂಸರ ಒಕ್ಕರುಲಿನ ಅಭಿಪ್ರಾಯ. ಈಗ ನಾನು ಮತ್ತೆ ಕತೆಗೆ ಬರ್ತೇನೆ. ಹೀಗೆ ವ್ರಿಹಿಗ ನರೆದಲಗನನ್ನು ನಾನಾ ರೀತಿಯಲ್ಲಿ ಹೀಯಾಳಿಸುತ್ತಲೇ ಹೋದ. ನರೆದಲಗ ನಿಜವಾಗಿ ಸಹನಾಶೀಲ. ಏನನ್ನೂ ಮಾತಾಡದೆ ಬಹಳ ಹೊತ್ತು ಮೌನದಿಂದಲೇ ವ್ರಿಹಿಗನ ಮಾತನ್ನು ಕೇಳುತ್ತಾ ಇದ್ದ. ಆದರೆ ಸಹನೆಗೂ ಒಂದು ಮಿತಿ ಇರುತ್ತಲ್ವೇ? ಮಿತಿ ಮೀರಿ ಸಹನಾಶೀಲನಾಗಿಬಿಟ್ರೆ ಸ್ವಾಭಿಮಾನಹೀನ, ಏನಂದ್ರೂ ಅನ್ನಿಸ್ಕೊಳ್ತಾನೆ ಅನ್ನುವ ಮಾತು ಕೂಡ ಬರುತ್ತೆ. ಇಷ್ಟು ಹೊತ್ತು ಸಹಿಸಿಕೊಂಡ ನರೆದಲಗ ಈಗ ಕೆಂಡಾಮಂಡಲವಾದ. ನುಡಿಯ ಕೇಳುತ್ತ ಕನಲಿ ಕಂಗಳು ಕಿಡಿಮಸಗೆ ಖತಿಗೊಂಡು ನುಡಿದನು. ಸಿಡಿಲ ಘರ್ಜನೆಯಂತೆ ಸಭೆಯಲ್ಲಿ ಜರೆದನ ವ್ರಿಹಿಯ. ನುಡಿಗೆ ಹೇಸದ ಭಂಡ ನಿನ್ನೊಳು ಕೊಡುವರೆ ಮಾರುತ್ತನವ ಕಡು ಜಡನಲ ನಿನ್ನೊಡನೆ ಮಾತೆ ಕೆಂದ ನರೆದಲಗ. ನಿನ್ನೊಡನೆ ಮಾತೆ ಕೆಂದ ಭತ್ತದ ಇಷ್ಟೊತ್ತು ಅಕ್ಕಿಯ ಈ ಮಾತುಗಳನ್ನು ಕೇಳಿಸಿಕೊಂಡು ಕೆಂಡಾಮಂಡಲವಾಗಿ ಕಣ್ಣೆಲ್ಲ ಕೆಂಪುಗಾಗಿ ಹೋಗಿದೆಯಂತೆ ರಾಗಿಗೆ ಸಿಡಿಲ ಘರ್ಜನೆಯಂತೆ ನುಡಿತಾ ಇದ್ದಾನೆ ಭಂಡ. ನೀನು ಏನು ಬೇಕಾದರೂ ಮಾತಾಡುವ ನುಡಿಗೆ ಹೇಸದ ಭಂಡ, ನಿನಗೆ ಯಾಕೆ ನಾನು ಮಾರುತ್ತರವನ್ನು ಕೊಡಬೇಕು? ಬುದ್ಧಿವಂತರ ಜೊತೆ ಆದರೆ ಮಾತಾಡಬೇಕು, ನಿನ್ನಂಥ ಭಂಡನ ಜೊತೆ ನನಗೇನು ಮಾತು ಅಂತ ಹೇಳಿ ನರದೆಲಗ ಹೇಳುತ್ತಲೇ ತನ್ನ ಮಾತನ್ನು ಮುಂದುವರಿಸ್ತಾ ಇದ್ದಾನೆ. ಸತ್ಯಹೀನನು ಬಡವರನು ಕಣ್ಣೆತ್ತಿ ನೋಡೆ ಧನಾಢ್ಯನನು ಬೆಂಬತ್ತಿ ನಡೆವ ಉಪೇಕ್ಷೆ ನಿನ್ನದು ಹೇಳಲೇನದನು ಹೆತ್ತ ಬಾಣಂತಿಯರು ರೋಗಿಗೆ ಪಥ್ಯ ನೀನಹೇ ಹೆಣದ ಬಾಯಿಗೆ ತುತ್ತು ನಿನ್ನ ಜನ್ಮ ನಿರರ್ಥಕವೆಂದ. ಎಂತ ಮಾತಾಡ್ತಿದ್ದಾನೆ ರಾಗಿಯನ್ನ ಕುರಿತು ಭತ್ತ. ಸತ್ಯಹೀನ ನೀನು, ಬಡವರನ್ನ ಕಣ್ಣೆತ್ತಿಯೂ ನೋಡೋದಿಲ್ಲ, ನಿನಗೆ ಯಾವಾಗಲೂ ಶ್ರೀಮಂತರ ಜೊತೆ ಇರ್ತೀಯ, ಶ್ರೀಮಂತರ ಆಹಾರವಷ್ಟೇ ನೀನು, ಧನಾಢ್ಯರನ್ನು ಬೆಂಬತ್ತಿ ನಡೆಯುವಂಥ ಉಪೇಕ್ಷೆ ನಿನ್ನದು. ಹೆತ್ತ ಬಾಣಂತಿರಿಗೆ ರೋಗಿಗಳಿಗೆ ರಾಗಿ ಅರಗುವುದಿಲ್ಲ ಅಂತ ಹೇಳಿ ನಿನ್ನನ್ನು ಪಥ್ಯವಾಗಿ ಕೊಡ್ತಾರೆ ಅಷ್ಟೇ, ಹೆಣದ ಬಾಯಿಗೆ ತುತ್ತು ನೀನು
ನಿನ್ನ ಜನ್ಮ ನಿರರ್ಥಕ ಅಂತ ಹೇಳಿ ರಾಗಿಯನ್ನು ಬೈತಾ ಇದ್ದಾನೆ, ಅಕ್ಕಿಯನ್ನು ರಾಗಿ ಬೈತಾ ಇದ್ದಾನೆ. ಇದರ ಜೊತೆಗೆ ಪಿಂಡವನ್ನು ಮಾಡಿಸಿಕೊಂಡು ಕಾಗೆಯ ಬಳಿ ತಿನ್ನಿಸಿಕೊಳ್ಳುವವ ನೀನು. ಹೆಣಕ್ಕೆ ಮಾಡುವ ಸಂಸ್ಕಾರದಲ್ಲಿ ಎಳ್ಳು ದರ್ಬೆಯ ಜೊತೆ ನಿನಗೆ ಕೆಲಸ. ಕ್ಷಾಮದ ಕಾಲದಲ್ಲಿ ನಿಜವಾಗಿ ಜನಜೀವನವನ್ನು ಉಳಿಸಿಕೊಳ್ಳುವವನು ನಾನು ಅಂತ ಹೇಳಿ ನರದಲ್ಲಿಗ ಮಾತಾಡ್ತಾ ಇದ್ದಾನೆ. ಬಲ್ಲಿದರೂ ಬರೇ ಬಡವರಲಿ ನಿನ್ನಲ್ಲಿಯುಂಟು ಉಪೇಕ್ಷೆ, ನಮ್ಮಲಿ ಸಲ್ಲದಿ ಪರಿ ಪಕ್ಷಪಾತವದಿಲ್ಲ, ಭಾವಿಸಲು ಪಕ್ಷಪಾತವದಿಲ್ಲ. ಬಲ್ಲಿದರು ಬಡವರುಗಳೆನ್ನದೇ ಎಲ್ಲರನ್ನು ರಕ್ಷಿಸುವೆ, ನಿರ್ದಯನಲ್ಲ ನಾ ನಿನ್ನಂತೆ, ನಿರ್ದಯನಲ್ಲ ನಾ ನಿನ್ನಂತೆ. ಎಲೆ ಕುಟಿಲಾತ್ಮ ಹೋಗೆಂದ ಯಾವಾಗ್ಲೂ ಶ್ರೀಮಂತರ ಜೊತೆಯಲ್ಲಿ ನೀನಿರ್ತೀಯಲ್ಲ, ನನ್ನ ಬುದ್ಧಿ ಹಾಗಲ್ಲಪ್ಪ, ನಾನು ಬಡವರಿಗೂ ಆಹಾರವಾಗ್ತೀನಿ, ಶ್ರೀಮಂತರಿಗೂ ಆಹಾರವಾಗ್ತೀನಿ. ಈ ಪಕ್ಷಪಾತದ ಬುದ್ಧಿ ನನ್ನಲ್ಲಿ ಯಾವತ್ತೂ ಇಲ್ಲ. ಎಲ್ಲರನ್ನೂ ರಕ್ಷಿಸುವಂಥವನು ನಾನು. ನೀನು ಕುಟಿಲಾತ್ಮ, ನೀನು ಕುಟಿಲಾತ್ಮ ಅಂತ ಹೇಳಿ ಬೈತಾ ಇದ್ದಾನೆ. ಇದರೊಂದಿಗೆ ಇನ್ನೊಂದು ಮಾತು ರಾಗಿಯದು, ಸಜ್ಜನರಾಡಿದರೆ ಪತಿಕರಿಸೆ ಲಜ್ಜೆಗೆ ಸಿರವ ಬಾಗುವರು, ದುರ್ಮತಿಗೇಡಿ ಇವನಾಡುವುದ ನಾವಾಡಿದರೆ ಹುರುಳಿಲ್ಲ. ಯೋಗ್ಯರು ಮಾತನಾಡಿದರೆ ಅವರ ಕೇಳಿ ಬಯಸ್ಕೊಂಡ್ರೂ ಕೂಡ, ಬುದ್ಧಿ ಹೇಳಿಸಿಕೊಂಡ್ರೂ ಕೂಡ ಅದಕ್ಕೊಂದು ಅರ್ಥವಿದೆ. ಈ ದುರ್ಮತಿಗೇಡಿ ನಿನ್ನ ಜೊತೆ ನನಗೇನು ಮಾತು ಅಂತ ಹೇಳಿ ತನ್ನ ಮಾತನ್ನು ನಿಲ್ಲಿಸ್ತಾ ಇದ್ದಾನೆ. ಹೀಗೆ ಅಕ್ಕಿ ರಾಗಿಗಳ ಮಾತನ್ನು ವಾದವನ್ನು ಕೇಳುವಾಗ ಶ್ರೀರಾಮಚಂದ್ರನಿಗೆ ಒಂದು ಕಡೆ ಅಚ್ಚರಿ ಆಗ್ತಾ ಇದೆ, ಒಂದು ಕಡೆ ನಗು ಬರ್ತಾ ಇದೆ. ನಸು ನಗುತ್ತಾ ಗೌತಮರನ್ನು ಕುರಿತು ಹೀಗೆ ಹೇಳ್ತಾ ಇದ್ದಾನೆ. ಮಸೆದು ದಿತ್ತಂಡಕ್ಕೆ ಮತ್ಸರ ಪಿಸುಣ ಬಲರತಿ ನಿಷ್ಠುರರು, ವಾದಿಸಲು ಕಂಡನು ದ್ರುಪತಿ ಮನದಲ್ಲಿ ನೋಡಿ ನಸು ನಗುತ. ಹಿಸುಣರಿವದಿರ ಮತ್ಸರವ ಮಾಣಿಸುವ ಹದನೇನೆನುತ, ಯೋಚಿಸಿದ ಸುರ ಮುನಿ ಪರ ನೋಡೆ ಗೌತಮ ಮುನಿಪ ನಿಂತೆಂದ. ಅಯ್ಯಯ್ಯೋ, ಈ ರೀತಿಯಾಗಿ ಮತ್ಸರ ಇವರಿಬ್ಬರ ಮಧ್ಯೆ ಬಂದ್ಬಿಡ್ತಲ್ಲ, ಇವರಿಬ್ಬರಿಗೆ ನ್ಯಾಯ ಕೊಡುವುದು ಹೇಗೆ? ಹಾಗೆ ಹೇಳುವಾಗ ಇವರಿಬ್ಬರ ಮಾತನ್ನು ಈಗ ಕೇಳಿಸಿಕೊಂಡ ನಾವು, ನೀವಿರುವ ಇಲ್ಲಿ ಇರುವ ಎಲ್ಲ ಋಷಿಗಳು ಮುನಿಗಳು, ನಾವೇ ಇಲ್ಲಿ ತೀರ್ಮಾನವನ್ನು ಕೊಡುವುದು ಯೋಗ್ಯವಲ್ಲ. ನಾವು ಏನೇ ತೀರ್ಮಾನವನ್ನು ಕೊಟ್ಟರೂ ಎರಡೂ ಊಟವನ್ನು ಮಾಡಿದ್ದೇವೆ, ಧಾನ್ಯಗಳಿಗೆ ಇವರು ಪಕ್ಷಪಾತಿಗಳು ಅನ್ನಿಸುವುದು ಸಹಜ. ಹಾಗಾಗಿ ನಾವು ಈಗ ನ್ಯಾಯ ತೀರ್ಮಾನವನ್ನು ಕೊಡೋದು ಬೇಡ. ಮುಂದಕ್ಕೆ ಗೌತಮರು ಹೇಳ್ತಾರೆ, ಅರಸುಗಳು ನಾವೆಲ್ಲ ಭೂಮಿ ಸುರರು ನೆರೆದಿಹದಾನವರು, ವಾನರರು ನಮಗೀ ನ್ಯಾಯವನ್ನು ಪರಿಹರಿಸಲಳವಲ್ಲ, ಕರಸುವೆವು. ಮುಂದಿನ ಮಾತನ್ನ ರಾಮಚಂದ್ರ ಹೇಳ್ತಾ ಇದ್ದಾನೆ. ಕರಸುವೆವು ಹರಿಹರ ವಿರಂಚಾದ್ಯರನು ಅಯೋಧ್ಯೆಗೆ ಇವರ ಗುಣವಾಧರಿಸಿ ಪೇಳ್ವರು ನಯದೊಳು ಎಂದನು ರಾಮ ನಸು ನಗುತ.
ನ್ಯಾಯ ತೀರ್ಮಾನವನ್ನು ನಾವೇ ಮಾಡುವುದಕ್ಕಿಂತ ನನ್ನ ಅಯೋಧ್ಯೆಗೆ ಬ್ರಹ್ಮ ವಿಷ್ಣು ಮಹೇಶ್ವರರನ್ನೇ ನಾನು ಕರೆಸ್ತೀನಿ, ಅವರೇ ಇವರಿಬ್ಬರಿಗೂ ತೀರ್ಮಾನವನ್ನು ಕೊಡಲಿ, ಪಕ್ಷಪಾತದ ತೀರ್ಮಾನ ಅಂತ ಹೇಳಿ ಇವರಿಬ್ಬರಿಗೂ ಅನ್ನಿಸಬಾರದು, ನಾವು ಈ ತೀರ್ಮಾನವನ್ನು ಕೊಡುವುದು ಬೇಡ ಅಂತ ಹೇಳಿ ಧಾನ್ಯಗಳಲ್ಲಿ ಪರಮಧಾನ್ಯವೆನಿಸಿರುವ ಈ ವ್ರಿಹಿಗ ಮತ್ತು ರಾಗಿ ಮತ್ತು ಭತ್ತ ಎರಡು ಧಾನ್ಯಗಳನ್ನು 6 ತಿಂಗಳು ಸರಿಯಲ್ಲಿ ಇಟ್ಟುಬಿಡಿ. ಹಿರಿಕಿರಿಯ ಪೌರುಷವನ್ನು ಅರಿಯುವುದಕ್ಕೆ ಒಂದು ಸಮಯಾವಕಾಶವನ್ನು ಯಾವಾಗಲೂ ಕೊಡಬೇಕು. ಈಗ ನಾವು ಅಯೋಧ್ಯೆಗೆ ತೆರಳಿ ಸರಿಯಾಗಿ 6 ತಿಂಗಳಲ್ಲಿ ಈ ಧಾನ್ಯಗಳನ್ನು ನಮ್ಮಲ್ಲಿಗೆ ಕರೆಸಿಕೊಳ್ತೇವೆ ಅಂತ ಹೇಳಿ ಅಕ್ಕಿ ರಾಗಿಯನ್ನು ಕೂಡ ಸಂತೈಸಿ 6 ತಿಂಗಳು ನೀವು ನಮಗಾಗಿ ನಮ್ಮ ತೀರ್ಮಾನಕ್ಕಾಗಿ ಕಾಯಬೇಕು ಅಂತ ಹೇಳಿ ಸಂತೈಸ್ತಾನೆ. ಆಗ ನರದಲಗ ಬಹಳ ಪ್ರೌಢವಾಗಿ ಮಾತಾಡ್ತಾನೆ, ಸೆರೆಗೆ ನಮ್ಮನ್ನು ನೋಕಿ ದೇವರು ಸಿರಿಯ ಮದದಲ್ಲಿ ಕಳೆದರೆ, ಸೆರೆಗೆ ನಮ್ಮನ್ನು ನೋಕಿ ದೇವರು ಸಿರಿಯ ಮದದಲ್ಲಿ ಕಳೆದರೆ, ಸಿರಿಯ ಮದದಲ್ಲಿ ಕಳೆದರೆ ಮನು ಮರೆದು ಸಲಹುವರಾರು, ನಿಮ್ಮಯ ಕರುಣ ಹೊರತಾಗಿ ಧರೆಯೊಳಿನ್ನ ಅಪಕೀರ್ತಿ ನಾರಿಯ ಸೆರಗ ಹಿಡಿಯುವುದೇ ಲೇಸೆನುತ ತವೆ ಕರ ಮುಗಿದು ತಲೆಗುತ್ತಿ ಪೇಳಿದನು ಪೇಳಿದನು. ಆಗ ನರೆದಲಗ ಎಷ್ಟು ಸಂದರ್ಭೋಚಿತವಾದ ಮಾತು ಇದು. ನರೆದಲಗ ಹೇಳ್ತಾ ಇರೋದು ಬಹುತೇಕ ರಾಜರು ಶ್ರೀಮಂತರು ಮಾಡುವುದು ಇದನ್ನೇ. ಇವತ್ತೇನೋ ಇನ್ನಾರು ತಿಂಗಳಲ್ಲಿ ನ್ಯಾಯ ತೀರ್ಮಾನ ಮಾಡ್ತೀನಿ ಅಂತ ಹೇಳ್ತಿದ್ದೀಯಾ ರಾಮಚಂದ್ರ, ಸಿರಿಯ ಮದದಲ್ಲಿ ನೀನು ಅಲ್ಲಿ ಹೋಗಿ ರಾಜನಾದ ಮೇಲೆ ನಮ್ಮನ್ನು ಮರೆತು ಬಿಟ್ಟು ಈಚೆಗೆ ಇಲ್ಲಿ ನಮ್ಮನ್ನು ನೀನು ಸೆರೆಗೂ ನೂಕಿಸಿಬಿಟ್ಟು ಅಲ್ಲಿ ನೀನು ಮರೆತು ಬಿಟ್ಟರೆ ನಾವು ಜೀವನವಿಡೀ ಸೆರೆಯಲ್ಲೇ ಕೊಳೆತು ಹೋಗಬೇಕಾಗತ್ತೆ. ಕರುಣಾ ಕಟಾಕ್ಷ, ನೀನು ಹೀಗೆ ಮಾಡುವುದಿಲ್ಲ ತಾನೇ ಅಂತ ಕೇಳಿಕೊಂಡು ಹಾಗೇನಾದರೂ ಆದರೆ ಧರೆಯೊಳಿನ್ ಅಪಕೀರ್ತಿ ನಾರಿಯ ಸೆರಗ ಹಿಡಿಯುವುದು, ಅಪಕೀರ್ತಿ ನಾರಿಯ ಸೆರಗನ್ನು ನಾವು ಹಿಡಿಬೇಕಾಗತ್ತೆ. ಧಾನ್ಯಗಳ ಎರಡು ಜಗಳಾಡಿದ್ರು ಸೆರೆಗೆ ಹೋದ್ರು ಅಂತ ನಿನಗೂ ಕೂಡ ಈ ಮಾತು, ರಾಮಚಂದ್ರನಿಗೂ ತಲುಪುವಂಥದ್ದು ಈ ಮಾತು. ಸಿರಿಯ ಮದದಲ್ಲಿ ಧಾನ್ಯಗಳನ್ನು ಮರೆತುಬಿಟ್ಟ ಅನ್ನುವ ಈ ಮಾತು ನಿನಗೂ ಕೂಡ ಸಲ್ಲುವಂಥದ್ದು. ಈ ಅಪಕೀರ್ತಿ ನಾರಿಯ ಸೆರಗನ್ನು ನಾವು ಯಾರು ಹೊದಿಯದ ಹಾಗೆ ಮಾಡು ಅಂತ ಹೇಳಿ ಕೈ ಮುಗಿದು ತಲೆಬಾಗಿ ನಮಸ್ಕರಿಸಿ ಆ ನರದಲಗ ರಾಮನನ್ನು ಕೇಳಿಕೊಳ್ತಾ ಇದ್ದಾನೆ. ರಾಮ ಆ ಧಾನ್ಯಗಳನ್ನು ಬಹಳ ಪ್ರೀತಿಯಿಂದ ಆಧರಿಸಿ, ನಾನು ನಿಮ್ಮನ್ನು ಮರೆಯೋದಿಲ್ಲ, ಇನ್ನು 6 ತಿಂಗಳಲ್ಲಿ ನಿಶ್ಚಿತವಾಗಿ ಕರೆಸಿಕೊಳ್ತೇನೆ, ಇನ್ನು 6 ತಿಂಗಳಲ್ಲಿ ಸತ್ಯದ ಸ್ವರೂಪ ನಿಮಗೇ ತಿಳಿದಿರುತ್ತೆ ಅಂತ ಹೇಳಿ ಅವರನ್ನು ಸಮಾಧಾನಿಸಿ, ಆನಂತರ ಎಲ್ಲ ಋಷಿ ಮುನಿಗಳು ಅಲ್ಲಿದ್ದ ಶಿಷ್ಯರು ನೆರೆದ ಜನಸ್ತೋಮಕ್ಕೆಲ್ಲ ವಂದಿಸಿ ಅಯೋಧ್ಯೆ ಇತ್ತ ಪ್ರಯಾಣವನ್ನು ಮಾಡ್ತಾನೆ. ಮತ್ತೆ ರಾಮಧಾನ್ಯ ಚರಿತ್ರದ ರಾಮಾಯಣದ ಕಥೆ ಮುಂದುವರಿಯುತ್ತೆ. ರಾಮ ದಾರಿಯಲ್ಲಿ ಅನೇಕ ಆಶ್ರಮಗಳ ಜನಸಾಮಾನ್ಯರ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಮುಂದೆ ಮುಂದೆ ರಥದಲ್ಲಿ ಸಾಗ್ತಾ ಇದ್ದಾನೆ. ಹನುಮಂತನಿಗೆ, ಹನುಮಂತ ನೀನು ಮೊದಲೇ ಹೋಗಿ ಭರತನಿಗೆ ನಾವು ಬರ್ತಿದ್ದೀವಿ ಅನ್ನುವ ವಿಚಾರವನ್ನು ತಿಳಿಸಿಬಿಡು ಅಂತ ಹೇಳಿ ಕಳಿಸ್ತಾನೆ. ಆನಂತರ ರಾಮ ಪಟ್ಟಾಭಿಷೇಕವಾಗುತ್ತೆ. ಪಟ್ಟಾಭಿಷೇಕದ ತಯಾರಿ, ಪಟ್ಟಾಭಿಷೇಕ ಮುಹೂರ್ತದ ಸಂಭ್ರಮ ಇವೆಲ್ಲವನ್ನು ಕನಕದಾಸರು ಕೆಲವೇ ಪದ್ಯಗಳಲ್ಲಿ ಆದರೆ ಅತ್ಯಂತ ಪರಿಣಾಮಕಾರಿಯಾಗಿ ಚಿತ್ರಿಸಿಕೊಟ್ಟಿದ್ದಾರೆ. ಆನಂತರ 6 ತಿಂಗಳು ಕಳೆಯಿತು. ಸರಿಯಾಗಿ ಶ್ರೀರಾಮಚಂದ್ರ ಸೆರೆಮನೆಯಲ್ಲಿದ್ದ ಅಕ್ಕಿ ರಾಗಿಯರನ್ನು ಕರೆದುಕೊಂಡು ಬನ್ನಿ ಅಂತ ಮುನಿವರ್ಯರಿಗೆ ಸಂದೇಶವನ್ನು ಕಳಿಸ್ತಾನೆ. ಒಬ್ಬ ರಾಜನಾದವನು ಹೇಗಿರಬೇಕು ಅನ್ನೋದಕ್ಕೆ ಇಲ್ಲಿ ಶ್ರೀರಾಮಚಂದ್ರ ಒಬ್ಬ ಆದರ್ಶವಾಗಿ ನಮ್ಮ ಮುಂದೆ ನಿಂತುಕೊಳ್ತಾನೆ. ಗೌತಮಾದಿ ಋಷಿಗಳೆಲ್ಲರೂ ಕೂಡ ರಾಮರಾಜ್ಯದಲ್ಲಿ ನಡೆಯುವ ನ್ಯಾಯ ತೀರ್ಮಾನಕ್ಕಾಗಿ ಅಕ್ಕಿ ರಾಗಿಯರನ್ನು ಕರೆದುಕೊಂಡು ತಾವು ಕೂಡ ಬರ್ತಾರೆ. 6 ತಿಂಗಳಲ್ಲಿ ಅಕ್ಕಿ ನಿಸ್ತೇಜವಾಗಿ ಹೋಗಿಬಿಟ್ಟಿದ್ದಾನೆ, ಸೊರಗಿ ಹೋಗಿದ್ದಾನೆ. ರಾಗಿ ಮಾತ್ರ ಎಂದಿನಂತೆ ಗಟ್ಟುಮುಟ್ಟಾಗಿ ನಿಂತಿದ್ದಾನೆ. ನ್ಯಾಯ ನಿರ್ಣಯಕ್ಕೆ ಆಗಮಿಸಿದ ದೇವಾನು ದೇವತೆಗಳೆಲ್ಲ ಇದನ್ನು ನೋಡ್ತಾ ಇದ್ದಾರೆ. ಇಂದ್ರ,
ನರದಲಗನೆ ಎಲ್ಲ ಧಾನ್ಯಗಳಲ್ಲಿ ಶ್ರೇಷ್ಠನು ಅನ್ನುವ ತೀರ್ಮಾನವನ್ನು ಕೊಟ್ಟ. ಎಲ್ಲ ಸುರರ ಇಂದ್ರ ಅವನು ಸುರೇಂದ್ರ ದೇವೇಂದ್ರ ನರದಲಗನೆ ಶ್ರೇಷ್ಠ ಅನ್ನುವ ತೀರ್ಮಾನವನ್ನು ಕೊಡ್ತಾ ಇದ್ದಾನೆ. 6 ತಿಂಗಳು ಸೆರೆಯಲ್ಲಿದ್ದರೂ ಕೂಡ ಈ ನರದಲಗನ ಕಾಂತಿ ಕೆಡಲಿಲ್ಲ, ವ್ರೀಹಿಯ ಕಾಂತಿ ಸೊರಗಿ ಹೋಗಿದೆ. ಹಾಗಾಗಿ ಇದು ಪಾರದರ್ಶಕವಾದ ತೀರ್ಮಾನ ಅಂತ ಹೇಳಿ ಸುರೇಂದ್ರ ನರದಲಗವೇ ಶ್ರೇಷ್ಠ ಅನ್ನುವ ತೀರ್ಮಾನವನ್ನು ಕೊಡ್ತಾನೆ. ಹನುಮ ನಾರದ ಅಲ್ಲಿರುವ ಎಲ್ಲ ದೇವತೆಗಳು ಋಷಿಮುನಿಗಳು ಜನಸ್ತೋಮ ಎಲ್ಲ ಇದನ್ನು ಹೌದು ಅಂತ ಸಮ್ಮತಿಸ್ತಾರೆ. 6 ತಿಂಗಳು ಕಾಂತಿ ಕೆಡಲಿಲ್ಲ ಅನ್ನುವ ಮಾತನ್ನು ನಾವು ಒಂಚೂರು ಗಮನಿಸಬೇಕು. ರಾಗಿ ಬಹಳ ಕಾಲಕ್ಕೆ ಸಂಗ್ರಹಿಸಿಡಬಹುದಾದಂಥ ಧಾನ್ಯ, ಅಕ್ಕಿ ಬೇಗ ಹಾಳಾಗುವಂಥದ್ದು. ಕ್ಷಾಮ ಬರ ಬಂದರೆ ಜೀವವನ್ನು ಉಳಿಸಿಕೊಳ್ಳುವುದಕ್ಕೆ ಹೆಚ್ಚು ದಿನ ಸಂಗ್ರಹವಾಗಿ ರಾಗಿಯನ್ನು ನಾವು ಉಪಯೋಗಿಸಬಹುದು. ಇನ್ನು ಮುಂದಕ್ಕೆ ಎಲ್ಲ ನವ ಧಾನ್ಯದಲ್ಲಿ ಈತನೇ ಬಲ್ಲಿದನು ಹುಸಿಯಲ್ಲ ಬಡವನ ಬಲ್ಲಿದನು ಆರೈದು ಸಲಹುವ ನಿವಗೆ ಸರಿಯುಂಟೆ ನೆಲ್ಲಿನಲ್ಲಿ ಗುಣವೇನು ಭಾಗ್ಯದಿ ಬಲ್ಲಿದರ ಪತಿ ಕರಿಸುವನು ಅವನಲ್ಲಿ ಸಾರವ ಕಾಣೆ ಎಂದನು ಕಪಿಲ ಮುನಿ ನಗುತ ಕಪಿಲ ಮುನಿ ನಗುತ. ಅಕ್ಕಿ ಬಹಳ ಶ್ರೀಮಂತರಾದವರಿಗೆ ಮಾತ್ರ ಆಹಾರ ಧಾನ್ಯ, ರಾಗಿ ಮೇಲು ಕೀಳೆನ್ನದೆ ಎಲ್ಲರಿಗೂ ಆಹಾರವಾಗಿ ಒದಗಿ ಬರುವವನು. ರಾಗಿಯೇ ಸರ್ವಶ್ರೇಷ್ಠ ಧಾನ್ಯ ಅಂತ ಹೇಳಿ ಕಪಿಲಮುನಿಯು ಕೂಡ ಸಾರ್ತಾರೆ. ರಾಗಿಗೆ ಎಲ್ಲ ದೇವತೆಗಳು ಆಶೀರ್ವದಿಸಿ ಅನುಗ್ರಹಿಸ್ತಾರೆ. ರಾಮ ತನ್ನ ಹೆಸರಾದ ರಾಘವ ಅನ್ನುವ ಹೆಸರನ್ನು ಈ ನರೆದಲಗನಿಗೆ ಕೊಟ್ಟನಂತೆ. ಆಗಿನಿಂದ ಅದು ರಾಘವ ಧಾನ್ಯವಾಗಿತ್ತು. ಆನಂತರ ರಾಘವ ಧಾನ್ಯ ಹೋಗಿ ರಾಗಿ ಧಾನ್ಯವಾಯಿತು, ರಾಗಿ ಎನ್ನುವುದು ಅದರ ಹೆಸರಾಯಿತು, ಅದರ ಹೆಸರು ಅಪಭ್ರಂಶವಾಯಿತು ಅನ್ನುವುದು ವಿದ್ವಾಂಸರ ಅಂಬೋಣ. ಸಹಜವಾಗಿ ಅಕ್ಕಿ ಸೋಲನ್ನು ಒಪ್ಪಿಕೊಂಡು ತಲೆ ತಗ್ಗಿಸಿಕೊಂಡು ನಿಂತಿದ್ದಾನೆ. ಆಗ ರಾಮ ವ್ರೀಹಿ ಇಲ್ಲಿ ಬಾ ಅಂತ ಹೇಳಿ ತನ್ನ ಸನಿಹಕ್ಕೆ ಅಕ್ಕಿಯನ್ನು ಕರೆಸಿಕೊಂಡು ಸಮಾಧಾನ ಮಾಡ್ತಾ ಇದ್ದಾನೆ. ದೀನರಲಿ ದಾರಿದ್ರ ಜನರಲಿ ನೀನು ನಿರ್ದಯನೆಂದೇವಲ್ಲದೆ ಹೀನಗಳೆದವರಲ್ಲ ಹೀನಗಳೆದವರಲ್ಲ ನಾನು ನಾವು ಸಭೆಯೊಳಗೆ ಮಾನುಷನು ನಮ್ಮೆಡೆಗೆ ನೀ ಸುರದೇನುವಿನ ಸಮ ನೀ ಸುರದೇನುವಿನ ಸಮ ನಿನ್ನ ಚಿತ್ತದಿ ಹಾನಿದೋರಲದೇಕೆ ಬಿಡು ಬಿಡು ಚಿಂತೆಯಿಂದ ಬಿಡು ಬಿಡು ಚಿಂತೆಯಾಕೆಂದ ಆ ಅಕ್ಕಿಯನ್ನ ಸಮಾಧಾನಿಸುವ ಈ ಆದರ್ಶ ಕಾರ್ಯದಲ್ಲಿ ರಾಜಕೀಯ ಪ್ರಜ್ಞೆ ಇದೆ, ಮಾನವೀಯತೆ ಕೂಡ ಇದೆ. ಕೆಳಗೆ ಬಿದ್ದವರನ್ನ ತುಳಿಯದೆ ಅವರ ತಪ್ಪಿನ ಅರಿವು ಮಾಡಿಕೊಟ್ಟು ಅವರು ಮತ್ತೆ ಬದುಕುವುದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಈ ಕಾವ್ಯ ಒಂದು ವಿಡಂಬನಾತ್ಮಕವಾಗಿ ಹಲವಾರು ರೀತಿಯಲ್ಲಿ ಇದರ ಅಂತರ್ಭಾವಗಳಿಂದ ನಮಗೆ ಹಲವಾರು ಪಾಠಗಳನ್ನು ಕಲಿಸಿದೆ. ವರ್ಗ ಸಂಘರ್ಷ ಅನ್ನುವುದು ನಿಂತು ಹೋಗಬೇಕು. ಪ್ರತಿ ವ್ಯಕ್ತಿಗೂ ಗೌರವವನ್ನು ನೀಡುವಂಥದ್ದನ್ನು ನಾವು ರೂಢಿಸಿಕೊಳ್ಳಬೇಕು. ಈ ಒಳ್ಳೆಯ ಒಂದು ಕಾವ್ಯವನ್ನು ಕಥೆಯನ್ನು ಶಾಂಡಿಲ್ಯ ಮುನಿಗಳು ಧರ್ಮರಾಯರಿಗೆ ಹೇಳುತ್ತಾರೆ ಅನ್ನುವ ಮೂಲಕ ಕನಕದಾಸರು ಈ ಕಾವ್ಯವನ್ನು ನಮಗೆ ಕರುಣಿಸಿದ್ದಾರೆ. ಈ ಕಾವ್ಯದ ಕೊನೆಯ ಒಂದು ಪದ್ಯವನ್ನು ಹಾಡಿ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೇನೆ. ಶರಧಿ ಶಯನ ಮುಕುಂದ
ಸಚರಾಚರ ಭರಿತ ನಿರ್ಗುಣ ನಿರಾಮಯ ಸುರನರೋರಗವಂದ್ಯ ವರಪುರದಾದಿ ಕೇಶವನ ವರಪುರದಾದಿ ಕೇಶವನ ಚರಣದಂಕಿತವಾಗಿ ವರಪುರದಾದಿ ಕೇಶವನ ಚರಣದಂಕಿತವಾಗಿ ಪೇಳಿದ ಪರಮಧಾನ್ಯದ ಚರಿತೆ ಸಂತತ ಧರೆಯೊಳೆಂತೊಪ್ಪಿಹುದು ಅಚಂದ್ರಾರ್ಕ ಪರ್ಯಂತ ಸಂತತ ಧರೆಯೊಳಿಂತೊಪ್ಪಿಹುದು ಅಚಂದ್ರಾರ್ಕ ಪರ್ಯಂತ ರಾಮಧಾನ್ಯ ಚರಿತೆ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ಸಾಧನಕೇರಿ ಸಾಹಿತ್ಯ ವೇದಿಕೆ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನ ಬೆಂಗಳೂರು ಹಾಗೂ ನನ್ನ ಪ್ರೀತಿಯ ವತ್ಸಲ ಮೇಡಮ್ ಮತ್ತು ನಾಗತಿಹಳ್ಳಿ ಚಂದ್ರಶೇಖರ್ ಅವರಿಗೆ ಮತ್ತೊಮ್ಮೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ವೀಕ್ಷಿಸಿದ ನನ್ನೆಲ್ಲ ಪ್ರೀತಿಯ ಕನ್ನಡ ಬಂಧುಗಳಿಗೆ ಬಹಳ ಆದರಪೂರ್ವಕವಾಗಿ ನಮನವನ್ನು ಸಲ್ಲಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.